ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ನಟಿ ಮಾಳವಿಕಾ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್, ವಿಚಾರ ಗೊತ್ತಾಯ್ತು ತಮಗೆ ಅಂತ ಅನ್ಕೋತೀನಿ. ನಿರ್ದೇಶಕ ಗುರುಪ್ರಸಾದ್ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಹೌದು, ಅವರು ಸುತ್ತಮುತ್ತ ಇದರಲ್ಲಿ ಅವರು ವಾಸವಿದ್ದ ಜಾಗದಲ್ಲಿ ಏನು ಏನು ಸಿಕ್ಕಿಲ್ವಾ? ಅವ್ರ ಕೊನೆಯ ಮಾತು, ಅವ್ರು ಬರ್ಕೊಂಡಿದ್ದು ಡೈರಿ, ಈ ತರದ್ದು ಏನು ಸಿಕ್ಕಿಲ್ವಾ? ಮೇಡಮ್, ಈಗ ಏನೋ ಸದ್ಯಕ್ಕೆ ಪೊಲೀಸರು ಅಲ್ಲಿ ಏನು ಸ್ಪಾಟ್ ಮಾಹಿತಿ ಇಲ್ಲ. ಮಹಜರ್ ಮಾಡ್ತಾ ಇದ್ದಾರೆ. ಬಟ್ ಅವರ ಸ್ಪಾಟ್ ಮಹಜರ್ ಮಾಡೋದಕ್ಕೆ ಅವ್ರ ಕುಟುಂಬಸ್ಥರ ಪರ್ಮಿಷನ್ ಬೇಕಾಗುತ್ತೆ. ಹಾಗಾಗಿ ಅವ್ರು ಇನ್ನೂ ಜೊತೆನಲ್ಲಿಲ್ವಲ್ಲ, ಅವ್ರು ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ, ಆ ಕುಟುಂಬಸ್ಥರು ಎಲ್ಲಿ ಅಂತ. ಅವರು ಹೀಗೆ ಏಕಾಂಗಿಯಾಗಿ ಈತ ತನ್ನ ಬದುಕನ್ನ ಅಂತ್ಯಗೊಳಿಸ್ಕೊಂಡಿರೋದು ಇದೆಯಲ್ಲ, ಇದು ಬಹಳ ಬೇಜಾರಿನ ಸಂಗತಿ ರೀ. ಎಷ್ಟೋ ಜನರಿಗೆ ಎಷ್ಟೋ ಕಷ್ಟಗಳಿರುತ್ತೆ, ಇರಲ್ಲ ಅಂತಲ್ಲ, ಕಲಾವಿದ್ರು ಮನುಷ್ಯರೇ ತಾನೆ. ಹೌದು. ಆದ್ರೆ ಇಷ್ಟೊಂದು ಅಂದ್ರೆ ಎಲ್ರಿಗೂ ಬುದ್ಧಿವಾದ ಹೇಳುವಂತಹ ವ್ಯಕ್ತಿ, ಬುದ್ಧಿವಾದ ಹೇಳಬಲ್ಲ ವ್ಯಕ್ತಿ, ತುಂಬಾ ಓದ್ಕೊಂಡಿದ್ರು, ಬಹಳ ಪ್ರತಿಭಾವಂತರು. ನಾವು ನಿನ್ನೆ ಮಾತಾಡಿಸ್ತಾಗಿದೆ, ನಾವು ಮನ್ವಂತರದಲ್ಲಿ ಇವರು ಸಹಾಯಕ ನಿರ್ದೇಶಕನಾಗಿ ಬಂದಿದ್ರು. ಈತರ ಅದ ಅವರ ಮೊದಲ ಅನುಭವ ಅದೇ ಅಂದ್ರೆ ಈ ಒಟ್ಟು ಈ ಮಾಧ್ಯಮದಲ್ಲಿ ಓಕೆ ಬಂದಾಗ ಅವರು ವಿಪರೀತ ಮಾತಾಡೋರು, ಮತ್ತೆ ಒಂಥರ ಉತ್ಸಾಹದಿಂದ ಓಡಾಡ್ಕೊಂಡಿದ್ದಂತಹ ವ್ಯಕ್ತಿ. ಹೌದು. ಬರವಣಿಗೆನ ಚೆನ್ನಾಗಿತ್ತು ಆಗ್ಲೇ, ನಾನ್ ಹೇಳೋದು 20 ವರ್ಷದ ಮೇಲಿನ ಕತೆ, ಆಗ್ಲೇ ಬರವಣಿಗೆ ಚೆನ್ನಾಗಿತ್ತು. ಇಷ್ಟೆಲ್ಲ ತಿಳ್ಕೊಂಡು ಓದ್ಕೊಂಡು ಮತ್ತು ಎಲ್ಲವನ್ನ ಒಂದು 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 ತಿಳಿ ಹಾಸ್ಯದೊಂದಿಗೆ ಸ್ವೀಕರಿಸೋದಿದೆಯಲ್ಲ, ಹೌದು, ಮತ್ತು ಒಂಥರದ ವ್ಯಂಗ್ಯ ಇದೆಲ್ಲ ಇರೋದು, ಹೀಗೆ ಇಷ್ಟೊಂದು ಜೀವನೋತ್ಸಾಹದಿಂದ ಇದ್ದ ವ್ಯಕ್ತಿ ಇಂತಹ ಒಂದು ನಿರ್ಧಾರ ಯಾಕೆ ತಗೊಂಡ್ರು? ಈ ನಿರ್ಧಾರ ಯಾಕೆ ಯಾರ ಕೈಲೂ ತಪ್ಪಿಸಕ್ಕಾಗಿಲ್ಲ? ಅದೊಂದೇ ಬೇಜಾರು. 52 ಅನ್ನೋದು ಸಹಾಯ ವಯಸ್ಸು ಅಲ್ವೇ ಇಲ್ಲ, ಎಷ್ಟೋ ಜನ ಬದುಕನ್ನು ಕಟ್ಕೊಳಕ್ ಶುರು ಮಾಡೋ ವಯಸ್ಸು. ನಿಜ ನಿಜ. ಅದು ಹೇಗೆ ಅವರು ಯಾಕೆ ಆ ಒಂದು ಕ್ಷಣದ ಒಂದು ನಿರ್ಧಾರ ಅಲ್ವಾ ಆತ್ಮಹತ್ಯೆ ಅನ್ನೋದು? ಆ ಒಂದು ಕ್ಷಣದಲ್ಲಿ ಯಾರಾದ್ರೂ ಫೋನಲ್ಲಿ ಹೇಳ್ಬಿಟ್ಟಿದ್ರೆ, ಮಾತಾಡಿಸ್ಬಿಟ್ಟಿದ್ರೆ, ಯಾರಾದ್ರೂ ಅವ್ರ ಮನೆಗೆ ಹೋಗ್ಬಿಟ್ಟಿದ್ರೆ ಇದನ್ನ ತಪ್ಪಿಸ್ಬೋದಾಗಿತ್ತು ಖಂಡಿತ. ಬಟ್ ಅವರು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ತುಂಬಾ ಬಳಲ್ತಾ ಇದ್ರು ಅಂತ ಕೆಲವರು ಆಪ್ತರು ನಮ್ಮ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು. ಮೇಡಮ್, ಇರಬಹುದೇನೋ, ಇರುತ್ತೆ ಅಲ್ಲ, ಕಾರಣ ಇಲ್ಲದೆ ಇಂತಹ ದೊಡ್ಡ ನಿರ್ಧಾರ ಯಾರು ಸಹ ತಗೋತಾರೆ? ಹೌದು, ಅದಕ್ಕೇನೋ ಬಲವಾದ ಕಾರಣ ಇದ್ದಿರುತ್ತೆ. ಆದ್ರೆ ಬದುಕಿಗಿಂತ ಯಾವ ಕಾರಣನೂ ದೊಡ್ಡದಲ್ಲ. ಎಸ್, ನಿಜ. ಮತ್ ಸೋಲು ಅನ್ನೋದು ಯಾರು ಅನುಭವಿಸಲ್ಲ? ಗೆಲುವು ಸೋಲು ಅನ್ನೋದು ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಸಿನಿಮಾದಲ್ಲಿ ಯಾರು ಏನ್ ಸದಾ ಗೆದ್ದವರು ಅಂತ ಯಾರು ಇಲ್ಲ. ಖಂಡಿತ. ಎಂತೆಂತ ದೊಡ್ಡ ದೊಡ್ಡ ನಿರ್ಮಾಪಕರು, ದೊಡ್ಡ ದೊಡ್ಡ ನಾಯಕರುಗಳು ಎಲ್ಲರೂ ಸೋತಿದ್ದಿದೆ, ಮತ್ತೆ ವಾಪಸ್ ಬಂದು ಗೆದ್ದಿದ್ದಿದೆ. ಇದು ಇಟ್ಸ್ ನಾಟ್ ಇದೇನ್ ಸಿಂಗಲ್ ಅಟೆಂಪ್ಟ್, ಇದೇನ್ ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಅನ್ನೋದೇ ಫೇಲ್ ಆಗತ್ತೆ. ಇನ್ನೊಂದ್ಸತಿ ಪ್ರಯತ್ನ ಮಾಡ್ಬೋದು, ಹೀಗ್ ಪ್ರಯತ್ನ ಮಾಡ್ತಾ ಹೋಗ್ಬೋದು. ಅದು ಯಾಕೆ ಹೀಗ್ ಮಾಡ್ಕೊಂಡ್ರು? ಬಹಳ ತುಂಬಾ ನೋವಿನ ಸಂಗತಿ, ವೆರಿ ಅನ್ಫಾರ್ಚುನೇಟ್. ಹೀಗೆ ಯಾರಿಗೂ ಹೀಗ ಆಗ್ಬಾರ್ದು. ಎಸ್ ಮತ್ತೆ ಮೇಡಮ್. ಈ ತರದ ಏಕಾಂತ, ಓಕೆ, ಸ್ಯಾಡ್. ಥ್ಯಾಂಕ್ ಯು ಮೇಡಮ್ ಮಾಳವಿಕಾ ಅವರು, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.